ನಾಮಕಾವಸ್ಥೆಗೆ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಆಗಿದೆ ಮುದೇಬಿಹಾಳ ತಾಲೂಕಿನ ಅಡವಿ ಹುಲಬಾಳ ಗ್ರಾಮದಲ್ಲಿ ಮೂಲ ಸೌಕರ್ಯದ ಕೊರತೆ ಕಾಣ್ತಾ ಇದೆ ಶುದ್ಧ ನೀರಿನ ಘಟಕವಿದ್ರೂ ಕೂಡ ಜನರಿಗೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಳು ಬಿದ್ದಿದೆ ಸೂಕ್ತ ಚರಂಡಿಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ರಸ್ತೆ ಮೇಲೆಯೇ ಹರಿತಾ ಇದೆ ನೀರು ಸೊಳ್ಳೆ ಕಾಟ ಹೆಚ್ಚಾಗಿದೆ ರೋಗ ರುಜಿನಗಳ ಭೀತಿಯಲ್ಲಿ ಇದೀಗ ಗ್ರಾಮದ ಜನರು ಇದ್ದಾರೆ ಶೌಚಾಲಯ ಸಮಸ್ಯೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯ ಕೊರತೆ ಕೂಡ ಇದೆ ನೋಡಿ ವಿಜಯಪುರದ ಅವ್ಯವಸ್ಥೆ ಇದು ಯಾವ ರೀತಿ ಆಗಿದೆ ಅಂತ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಲ್ಲ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅವ್ಯವಸ್ಥೆ ಆಗ್ಬಿಟ್ಟಿದೆ ಸ್ಥಿತಿಗತಿ ಯಾವ ರೀತಿ ಆಗಿದೆ ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ ಥ್ರೋ ಮಾಡಿದ್ದಾರೆ ನೋಡೋಣ ಬನ್ನಿ ಶುದ್ಧ ಕುಡಿಯುವ ನೀರು ಅನ್ನುವಂತ ಘಟಕವನ್ನ ಪ್ರತಿ ಗ್ರಾಮದಲ್ಲಿ ಸರ್ಕಾರದಿಂದ ಮಾಡಿಕೊಟ್ಟಿದೆ ಆದರೆ ಶುದ್ಧ ಕುಡಿಯುವ ನೀರಿನ ಘಟಕದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ವಿಜಯಪುರ ಜಿಲ್ಲೆಯ ಮುದ್ದೆ ತಾಲೂಕಿನ ಅಡವಿ ಹುಲಗಬಾಳ ಅನ್ನುವಂಥ ಗ್ರಾಮದಲ್ಲಿ ನಾವೀಗ ಇರುವಂಥದ್ದು ನೀವು ಗಮನಿಸ್ತಾ ಇರುವಂಥ ಘಟಕ ಹೇಗಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ನೀರು ಕುಡಿಬೇಕಾ ಅಥವಾ ಕುಡಿಬಾರ್ದ ಅನ್ನುವಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿದೆ ಎಲ್ಲಂದರಲ್ಲಿ ಕೀಲಿಗಳು ಒಡೆದೋಗಿದೆ ಡೋರ್ಗಳು ಕೂಡ ಕಿತ್ತೋಗಿರುವಂಥದ್ದು ಆಮೇಲೆ ಸರಿಯಾಗಿ ನಳಗಳಿಲ್ಲ ಆಮೇಲೆ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ನೀರನ್ನು ಬಳಸದೇ ಇರುವ ಪರಿಸ್ಥಿತಿಗೆ ಬಂದಿರುವಂಥದ್ದು ಈ ಘಟಕ ಕೆಟ್ಟು ಹೋಗಿ ಕನಿಷ್ಠ ಹತ್ತು ವರ್ಷ ಆಗ್ತಾ ಬಂದಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಇರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವಂಥ ಮಿಷಿನರಿ ಏನು ಒಳಗಡೆ ಇರ್ತವೋ ಅವೆಲ್ಲವೂ ಕೂಡ ಕೆಟ್ಟು ನಿಂತೋಗಿದೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ ಹೋಗಿ ಇಲ್ಲಿರುವಂಥ ಗ್ರಾಮಸ್ಥರು ಹೋಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಚ್ಚೆತ್ಕೊಂಡಿಲ್ಲ ಈ ರೀತಿ ನೋಡೋದಾದರೆ ಕುಡಿಯಲಿಕ್ಕೆ ನೀರು ಯೂಸ್ ಮಾಡದೇ ಇರುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಅಂದರೆ ನೀರಿನ ಸಮಸ್ಯೆಯಿಂದಾಗಿ ಅಂದರೆ ಮೊದಲೇ ವಿಜಯಪುರ ಅಂತ ಹೇಳಿದ್ರೆ ಬರಗಾಲ ಅನ್ನುವಂಥ ಹಣೆಪಟ್ಟೆ ಕೂಡ ಇದೆ ಈ ರೀತಿಯಲ್ಲಿ ವಿದ್ಯಾ ಅಂದರೆ ನೀರಿನ ವ್ಯವಸ್ಥೆ ಭಾಳಷ್ಟು ಅನುಕೂಲ ಆಗಬೇಕಾಗುತ್ತೆ ನೀರಿನ ವ್ಯವಸ್ಥೆ ಜೊತೆಗೆ ಈಗ ನೀವು ದೃಶ್ಯಾವಳಿಯನ್ನು ಗಮನಿಸ್ಬೋದು ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಊರನ್ನು ಸ್ವಚ್ಛ ಇಡಬೇಕು ಸ್ವಚ್ಛವಾಗಿರಬೇಕು ಸ್ವಚ್ಛತೆ ಕಾಣಬೇಕು ಅಂತ ಹೇಳಿ ಗಟರ್ ಸ್ವಚ್ಛ ಮಾಡಲಿಕ್ಕೆ ಸಾಕಷ್ಟು ಅನುದಾನಗಳು ಬರುತ್ತೆ ಆದರೆ ಆ ಈ ಅನುದಾನ ಇಲ್ಲಿ ಮರಚಿಕೆ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ನೋಡ್ಬೋದು ಸರಿಯಾಗಿ ವ್ಯವಸ್ಥೆ ಅಂದರೆ ಈ ರೀತಿ ಘಟನೆಗಳು ಇರೋದ್ರಿಂದಾಗಿ ಸಾಕಷ್ಟು ರೋಗ ಲಕ್ಷಣಗಳು ಕೂಡ ಬರುತ್ತೆ ಆದರೆ ಮುದೇಬಿಹಾಳದಲ್ಲಿ ಬರುವಂಥ ಅಡವಿ ಹುಲ್ಬಾಳು ಅನ್ನುವಂಥ ಗ್ರಾಮ ಏನಿದೆ ಅಷ್ಟು ಅತ್ಯಂತ ದೊಡ್ಡ ದೊಡ್ಡದಾಗಿರುವಂಥ ಊರು ಈ ಊರಿನಲ್ಲಿ ಈ ರೀತಿ ಪರಿಸ್ಥಿತಿ ಆಗಿರೋದ್ರಿಂದಾಗಿ ಜನರು ಕೂಡ ಸಾಕಷ್ಟು ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಊರಿನ ಹಿ ಗ್ರಾಮಸ್ಥರು ಕೂಡ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಯಾಕಂದರೆ ಬಹುದಿನಗಳಾಯಿತು ಕುಡಿಯುವ ನೀರಿನ ಘಟ್ಟ ಹಾಳಾಗಿ ಘಟಕ ಹಾಳಾಗಿದೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಭಾಳಷ್ಟು ಹಾಳಾಗಿದೆ ಎಷ್ಟು ವರ್ಷಗಳಿಂದ ಸಮಸ್ಯೆ ಇದೆ ಒಂದು ಹತ್ತು ವರ್ಷದಿಂದ ಆಯ್ತು ರೀ ಒಟ್ಟು ಕುಡಿಯ ನೀರಿಂದ ಅದೆಲ್ಲ ಮಿಷಿನರಿ ಕುದಿಸಿ ಹುಷಿ ಕೆಟ್ಟೋಗ್ಯಾವ್ರಿ ಅದು ಮಿಷಿನ್ ಯಾರು ರಿಪೇರಿ ಮಾಡಲ್ಲ ನಾವೆಲ್ಲ ಹೋಗಿ ಅರ್ಜಿ ಕೊಟ್ಟರು ಪಂಚಾಯತ್ ಕೇರ್ ಮಾಡಲ್ಲ ಯು ಸಾಹೇಬ್ರು ಬಂದ್ರು ಯಾರು ಕೇರ್ ಮಾಡಲ್ಲ ಅದ ತಕ್ಷಣ ಅದನ್ನು ಕುಡಿ ನೀರು ಶುದ್ಧ ಆಗಬೇಕು ಈಗ ಫಿಲ್ಟರ್ ನೀರು ಅಂತ ಊರಿಗೆ ಒಂದು ಕುಂದಿರ್ಸಿ ರೀ ಅದೇನು ಸಂಬಂಧ ಇಲ್ಲ ಸೂತಿಲ್ರಿ ಬಂದ್ ಬಂದಾಗಿಬಿಟ್ಟವ್ರಿ ಈಗ ಅದು ಕುಡಿ ನೀರಿನ ಬಗ್ಗೆ ಅದೊಳಗೆ ಎಲ್ಲವಷ್ಟು ಸರಿಯಾಗಿ ನಮ್ಮ ನೀರು ಕುಡಿಯೋಕಿಲ್ಲ ಚರಂಡಿಗಳು ಸರಿ ಇಲ್ಲ ರೀ ಸ್ವಚ್ಛತಾ ಇರ್ಬೇಕಂತ ಹೇಳಿದ್ರೆ ಚರಂಡಿಗಳು ನೋಡ್ತಿರಲ್ಲ ರಂಗ ಇದ್ರಿ ಚರಂಡಿಗಳು ಹೊಲಸ ಅದ್ರಿ ಅದ್ರಿ ಕುಡಿ ನೀರಿ ನಮ್ಗೆ ತಕ್ಷಣ ಅದನ್ನ ಚಲೋ ಮಾಡ್ಕೊಡ್ಬೇಕು ಇಲ್ಲಿಕಪ್ಪ ಅಂದ್ರೆ ಅದ ಅವ್ರ ಏನು ದಿಶಿ ಅವ್ರ ತಗೊಂತಾರ ತಕ್ಷಣ ನಮ್ಗೆ ಅದನ್ನ ರಿಪೋರ್ಟ್ ಮಾಡಿ ತಿಳಿಸ್ಬೇಕು ಈ ರೀತಿ ಏನ ಈಗ ಗಟ್ಟರ ಎಲ್ಲಾ ಕೆಟ್ಟ ಹೋಗಿದಲ್ಲ ಸರ್ ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತದೆ ಸರ್ ಸರ್ ಒಂದು ನಳನು ಸರಿ ಇಲ್ರಿ ಗಟ್ಟರ ಸರಿ ಇಲ್ಲ ರೋಡ್ ಊರ್ಗಳ ರೋಡ್ ಸರಿ ಇಲ್ಲ ಸೊಳ್ಳಿ ಕಡಿಸ್ಕೊಂಡು ನಾವು ಸಾಯ್ದಾಗ ಹಳ್ಳಿಗಳಾಗ್ರಿ ನಮ್ಗೆ ಯಾರು ಇಲ್ಲಿ ಅದಕ್ಕೆ ಎಚ್ಚೆತ್ತು ಕೊಳ್ಳಾರಂಗ ಆಗ್ಬಿಡದ ಆ ಸೊಳ್ಳಿ ಸಮಸ್ಯೆಗಳು ಬಾಳಾಗ್ಯದ್ರಿ ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಊರಿನ ಗ್ರಾಮಸ್ಥರು ಗ್ರಾಮಸ್ಥರಿದ್ದಾರೆ ಅವ್ರನ್ನೂ ಕೇಳೋಣ ಸರಿ ಹತ್ತು ವರ್ಷ ಆಯ್ತು ಶುದ್ಧ ಕುಡಿಯುವ ಪ್ರತಿ ಸರ್ಕಾರ ಅನುದಾನ ಇರುತ್ತೆ ಅನುದಾನದಲ್ಲಿದ್ರು ಮಾಡಿಲ್ಲ ಮಾಡಿಲ್ರಿ ಸರ್ ಮಾಡಿಲ್ರಿ ಯಾರು ಮಾಡಿಲ್ರಿ ಸರ್ ಏನೋ ಯಾರೋ ಕೇರ್ಲಸ ಮಾಡಿಲ್ರ ಏನ್ ಏನಂತಾರ ನಾವೇನು ಹ್ಞೂ ಅಂತಾರೆ ಮತ್ತೆ ಇಲ್ಲ ಇಲ್ರಿ ನೋಡ್ರಿ ಸರ್ ಚರಂಡಿ ಗ್ರಂಡಿ ಯಾರ ಆಗ್ಯದ ನೋಡ್ರಿ ವಲಸು ಅವ್ ಮಗ್ಳ ಮನೇಲಿ ಅವ್ರ ಮುಖ ಹೋಗ್ರಾ ತಾಸ್ ಆತಲ್ರಿ ಬಿಡ್ರಿ ಮನೆ ದೂರದ ನಾವು ಹೋಗಿ ಮಲ್ಕೊಂತಿವಿ ಅವ್ರಿಗೆ ಎಷ್ಟ ಆತದ ತೊಂದ್ರೆ ಹ್ಞೂ ರೀ ಸರ್ ನೋಡ್ರಿ ನೀವೇ ನೋಡ್ರಿ ಸರ್ ಅದ್ರಾಗ ಪೈಪ್ ಹೋಗಿದ್ರಿ ಒಂದು ಕುಡಿಯೋ ನೀರು ಪೈಪ್ ಅದ್ ಪೈಪ್ ಬಿತ್ತಂದ್ರೆ ಜನರಿಗೆ ಎಷ್ಟು ಆಗುತ್ತೆ ತೊಂದರೆ ಆಗ್ತದ್ರಿ ಸರ್ ಅದನ್ನ ಇನ್ನೊಂದ್ಸಲ ಇನ್ನೊಂದ್ಸಲ ಹಾಕೋರಿ ಸರ್ ಅದನ್ನ ಹಾಕೋನ್ ತಿಳಸ್ರಿ ಸರ್ ಈಗ ಅಧಿಕಾರಿಗಳು ಹೋಗಿ ಭೇಟಿ ನೀಡಿದ್ರೆ ನಿಮ್ಗೆ ಏನು ಸುಂಬರೆ ಮಾಡ್ತೀನಿ ಅಂತ ಹೇಳಿ ಕೊಡ್ತಾರೆ ನೋಡ್ರಿ ಎಲ್ಲ ನೋಡ್ರಿ ಎಲ್ಲ ಚರಂಡಿ ಬೆಕ್ಕದಲ್ಲಿ ಹೋಗಿ ನೋಡ್ರಿ ನಮ್ಮ ಮೂರ್ತ ನೋಡ್ರಿ ಎಷ್ಟು ಹೋಲಿಸ್ ಹೆಂಗೈತೆ ನೋಡ್ರಿ ನೀವು ಕಾಂಕ್ರೀಟ್ ಆಗ ಇಷ್ಟ್ರಿ ಚರಂಡಿ ಎಷ್ಟು ಹೋಲಿಸ್ ನೋಡ್ರಿ ಇಲ್ಲೇ ನೋಡ್ರಿ ಕುಡಿದ ಊರ್ ಮಂದಿ ಜನ ಇದನ್ನ ಕುಡಿದ್ರೆ ಮೊದಲ ಈ ನೋಡ್ರಿ ಅದು ಎಷ್ಟು ಚರಂಡಿ ಎಷ್ಟು ಐತಿ ನೋಡ್ರಿ ಅದು ಇದಿಷ್ಟು ಗ್ರಾಮದ ಗ್ರಾಮಸ್ಥರ ಮಾತು ಯಾಕಂದರೆ ಫಿಲ್ಟರ್ ನೀರು ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಿದ್ದಾರೆ ಆದರೆ ಅದು ಯಾವುದೂ ಬಳಕೆ ಆಗ್ತಾ ಇಲ್ಲ ಸಾಕಷ್ಟು ಬಾರಿ ಪಂಚಾಯತಿಗೆ ಮತ್ತು ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮಗೆ ಸರಿಯಾಗಿ ಶುದ್ಧ ಕುಡಿಯುವ ಘಟಕವನ್ನು ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ಹೇಳ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು ಟಿ ವಿ ಫೈ ವಿಜಯಪುರ